ಕುಶಿನಗರ ವಿಧಾನಸಭಾ ಕ್ಷೇತ್ರ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಅಖಂಡ ಶ್ರೀನಿವಾಸ್ ಅವರ ಭದ್ರಕೋಟೆ ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಬಿಎಸ್ಪಿ ಅಭ್ಯರ್ಥಿಯಾಗಿದ್ದು ಕ್ಷೇತ್ರದಲ್ಲಿ ತಾವು ಮಾಡಿದ ಕೆಲಸಗಳಿಂದ ಮತ್ತೆ ಗೆದ್ದು ಬೀಗೋ ವಿಶ್ವಾಸದಲ್ಲಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ಸಮರ ಸಾರಿದ್ದಾರೆ ಮನೆ ಮನೆಗೆ ತೆರಳಿ ಜಬರ್ದಸ್ತ್ ಪ್ರಚಾರ ನಡೆಸುತ್ತಿದ್ದಾರೆ ಬೆಳಗ್ಗೆಯಿಂದಲೇ ಕ್ಷೇತ್ರದಾದ್ಯಂತ ಸಂಚಾರ ನಡೆಸಿದ ಅಖಂಡ ಶ್ರೀನಿವಾಸ್ ಮೂರ್ತಿ ಈ ಬಾರಿ ಗೆದ್ದೇ ಗೆಲ್ತೀನಿ ಎಂಬ ಹುಮ್ಮಸ್ಸಿನಲ್ಲಿದ್ದಾರೆ ಖಂಡಿತ ನಮ್ಮ ಪುಲಕೇಶಂ ವಿಧಾನಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ದೇವರ ಆಶೀರ್ವಾದದಿಂದ ಆನೆಬಲನೇ ನಮಗೆ ಯಾಕಂದ್ರೆ ನಾವು 10 ವರ್ಷದಿಂದ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗಿ ಮಾಡಿರೋದ್ರಿಂದ ಇಲ್ಲಿ ಶಾಸಕನಾಗಿ ಅದು ಖಂಡಿತ ನಮಗೆ ಅನುಕೂಲ ಆಗುತ್ತೆ ಒಳ್ಳೆದಾಗುತ್ತೆ ಏನಿಲ್ಲ ನಮ್ಮ ಕ್ಷೇತ್ರದ ಲೋಕಲ್ ಕ್ಯಾಂಡಿಡೇಟ್ ಬೇಕು ಅಂತ ಜನ ಅಕ್ಸೆಪ್ಟ್ ಮಾಡ್ತಾರೆ ಖಂಡಿತ ನಾನು ಒಬ್ಬ ಲೋಕಲ್ ಕ್ಯಾಂಡಿಡೇಟ್ ಆಗಿದ್ದೀನಿ ಇನ್ನೆಲ್ಲ ಹೊರಗಡೆಯಿಂದ ಬಂದಂತವರು ಖಂಡಿತ ನಾನು ಇಲ್ಲಿ ಗೆದ್ದು ಬರ್ತೀನಿ ಅಂತ ವಿಶ್ವಾಸ ಇದೆ ಕಾಂಗ್ರೆಸ್ ನಿಂದ ಅಖಾಡಕ್ಕಿಳಿದು ಭರ್ಜರಿ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದ ಅಖಂಡ ಶ್ರೀನಿವಾಸ್ ಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿತ್ತು ಇದರಿಂದ ಬೇಸರಗೊಂಡ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿ ಬಿಎಸ್ಪಿ ಪಕ್ಷ ಸೇರ್ಕೊಂಡು ಕೈ ವಿರುದ್ಧವೇ ಸಮರ ಸಾರಿದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಜನರಿಂದಲೂ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಚುನಾವಣೆಗೆ ಮೂರೇ ದಿನ ಬಾಕಿ ಇರೋದ್ರಿಂದ ಮೂರು ಪಕ್ಷಗಳು ಜಿದ್ದಿಗೆ ಬಿದ್ದು ಮತಬೇಟೆ ನಡೆಸುತ್ತಿದ್ದಾರೆ ಈ ಬಾರಿ ಬಿಎಸ್ಪಿ ಇಂದ ಕಣಕ್ಕಿಳಿದಿರೋ ಅಖಂಡ ಶ್ರೀನಿವಾಸ್ ಮೂರ್ತಿ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರ್ತಾರಾ ಅನ್ನೋದು ಕಾದು ನೋಡಬೇಕಿದೆ ಹರೀಶ್ ನ್ಯೂಸ್ ಫಸ್ಟ್ ಬೆಂಗಳೂರು